ಸಮ್ಮಿಶ್ರ ಸರ್ಕಾರವನ್ನ ಕೆಡವೋದು ಸಿದ್ದರಾಮಯ್ಯನೇ. ಈ ಸರ್ಕಾರ ಇರಲೇಬಾರದು ಅನ್ನೋದು ನನ್ನ ಅಭಿಪ್ರಾಯ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಆಡಿರುವಂತಹ ಮಾತು, ಸಮ್ಮಿಶ್ರ ಸರ್ಕಾರವನ್ನ ಕೆಡವೋದು ಬೇರಾರೂ ಅಲ್ಲ, ಅದು ಸಿದ್ದರಾಮಯ್ಯನೇ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಅಷ್ಟೇ ಅಲ್ಲ, ಈ ಸರ್ಕಾರ ಇರಲೇಬಾರದು ಅನ್ನೋದು ನನ್ನ ಅಭಿಪ್ರಾಯ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಳುವಳಿಕೆ ಇದ್ದರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು. ಬಿಜೆಪಿಯನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಇನ್ನೂ ಕೂಡ ನಿಂತಿಲ್ಲ. ಸದ್ಯ ನಾವು 104 ಇದ್ದೇವೆ, 114 ಆದಾಗ ಸರ್ಕಾರವನ್ನು ರಚಿಸುತ್ತೇವೆ ಅನ್ನುವಂತಹ ಮಾತುಗಳನ್ನು ಉಮೇಶ್ ಕತ್ತಿಯವರು ಆಡಿರುವಂಥದ್ದು. ಸಮ್ಮಿಶ್ರ ಸರ್ಕಾರವನ್ನ ಕೆಡುವುದು ಸಿದ್ದರಾಮಯ್ಯನೇ, ಈ ಸರ್ಕಾರ ಇರಲೇಬಾರದು ಅನ್ನೋದು ನನ್ನ ಅಭಿಪ್ರಾಯ ಅಂತ ಶಾಸಕ ಉಮೇಶ್ ಕತ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಳುವಳಿಕೆ ಇದ್ದರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು. ಬಿಜೆಪಿಯನ್ನ ಅಧಿಕಾರಕ್ಕೆ ತರುವ ಪ್ರಯತ್ನ ನಿಂತಿಲ್ಲ, ಇನ್ನೂ ಕೂಡ ನಾವು ಮಾಡ್ತಾನೆ ಇದ್ದೀವಿ. ಸದ್ಯ ನಾವು 104 ಇದ್ದೀವಿ, 114 ಆದಾಗ ಸರ್ಕಾರವನ್ನ ಖಂಡಿತವಾಗ್ಲೂ ರಚಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಇವತ್ತು ಬಿಜೆಪಿ ಶಾಸಕ ಉಮೇಶ್ ಕತ್ತಿಯವರು ಆಡಿರುವಂಥದ್ದು. ಪಕ್ಷದ ಸಭೆಗೆ ಬಂದಿದ್ವಿ, ಪಕ್ಷದ ಸಭೆ ಮಾಡ್ತೀವಿ, ನಾಳೆ ಅಸೆಂಬ್ಲಿ ಅಟೆಂಡ್ ಆಗ್ತೀವಿ, ಗವರ್ನರ್ ಸ್ಪೀಚ್ ನೋಡ್ತೀವಿ, 8 ಬಜೆಟ್ ಇದೆ ಮಾಡ್ತಾರೋ ನುಗಾದು ನೋಡ್ತೀವಿ. ತಿಂಗಳಿಂದ ಇದೆ ನಾನು, ಇದನ್ನು ಕೆಡವರು ಸಿದ್ದರಾಮಯ್ಯನವರೇ, ಮತ್ತಾರು ಅಲ್ಲ, ಸರ್ಕಾರ ಕೆಡುತ್ತಾ ಇದ್ದಾರೆ. ಕೆಡುವಲಿ ನಾವು ಬಜೆಟ್ ನಮ್ಮ ಸರ್ಕಾರ ಮಾಡ್ತೀವಿ, ಆಗ ಒಳ್ಳೆ ಬಜೆಟನ್ನು ಮಂಡನೆ ಮಾಡ್ತೀವಿ ಮತ್ತು ರಾಜ್ಯದಲ್ಲಿ ಒಳ್ಳೆ ಸರ್ಕಾರವನ್ನು ಕೊಡ್ತೀವಿ. BJP MLA ಯಾರು ಅಂತ ಕಾಂಟ್ಯಾಕ್ಟ್ ಇಲ್ಲ, ಕಾಂಟ್ಯಾಕ್ಟ್ ಮಾಡಬೇಕಾದಂಥ ಜನ ಯಾವ್ದು ಇರಲಿಲ್ಲ. ಇರೋರೆಲ್ಲ ನಾವು ಜನತಾದಳದಿಂದ ಬಂದವರು, ನಾವು ಯಾರು ಕಾಂಟ್ಯಾಕ್ಟ್ ಇರಲಿಲ್ಲ, ನಾವು BJP ಇರ್ತೀವಿ, ಮುಂದುವರಿತೀವಿ. ನಾವು ಹೇಳಿ ಇಲ್ಲಿ ನಾವು ಇನ್ನೂ ಒಬ್ಬರ ಇಬ್ಬರ 5 ಜನ ಎಳ್ಕೊಂಬರ್ತೀವಿ ಹೊರತು ನಾವು ಆಪರೇಷನ್ ಮಾಡೋದು ತಪ್ಪು. ಇನ್ನ ಬೇಕಾರೆ 5-6 ಜನ ಎಳ್ಕೊಂಬರೋಂತ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಸರ್, ನಿಮ್ಮನ್ನು ಯಾರು ಕಾಂಗ್ರೆಸ್ನವರು JDS ಸಂಪರ್ಕ ಮಾಡಿದ್ದಾಗಲಿ? ಖಂಡಿತ ಯಾರು ಇಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ಶುದ್ಧ ಸುಳ್ಳು. ನಾವು ಇಲ್ಲಿ ಪಾರ್ಟಿನಲ್ಲಿ ಇದ್ದೀವಿ, ನಾವು ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ನಮ್ಮ ಕ್ಷೇತ್ರದ ಜನ ಹಣ ಕೊಟ್ಟು ಊಟ ಕೊಟ್ಟು ಓಟ್ ಹಾಕಿರೋದು, ಹಾಗಾಗಿ ಅವರ ಋಣ ತೀರಿಸಬೇಕಂದ್ರೆ ಮತ್ತೆ ಯಡಿಯೂರಪ್ಪ ಸಾಹೇಬರ ಪ್ರೀತಿಯಿಂದ ಸೀಟ್ ಕೊಟ್ಟಿದ್ದಾರೆ. ಈಗ ಪಕ್ಷದಲ್ಲಿದ್ದೀನಿ, ಪಕ್ಷದಲ್ಲೇ ನಾವು ಇರ್ತೀವಿ.